ರಜೆ ಇಲ್ಲ, ಕೆಲವರು ರಜೆ ಮಾಡಿ ಬರಬೇಕಾಗ್ತದೆ. ಭಟ್ರೆ ಅಂತ ಸ್ಪೆಷಲ್ ಪೂಜೆ ಮಾಡೋದಿಲ್ಲ, ಹಾಗೆ ಇಲ್ಲಿ ನಿಲ್ಬೋದಲ್ಲ. ಇಲ್ಲಿ ಒಂದು SD ರೋಡ್ ಕಿಂಗ್ ಉಂಟು, ದೇವರ್ದೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಇವತ್ತು ಆಯುಧ ಪೂಜೆ, ಹಾಗೆ ಬೈಕನ್ನು ತೊಳೆದು ಫುಲ್ಲು ಕ್ಲೀನಾಗಿದೆ. ಇನ್ನೀಗ ಹೋಗಬೇಕು, ಗಾಡಿಯನ್ನು ಇಟ್ಟು ಪೂಜೆ ಎಲ್ಲ ಮಾಡಿದು. ಇವತ್ತಿನ ವ್ಲಾಗಲ್ಲಿ ಗಾಡಿ ಪೂಜೆ ಎಲ್ಲ ಕವರ್ ಮಾಡ್ತೇನೆ, ಬನ್ನಿ ಹೊರಡುವ. ಈಗ ನಾನು ದರ್ಬೆಗೆ ಹೋಗಬೇಕು. ದರ್ಬೆಯಲ್ಲಿ ನನ್ನ ಪರಿಚಯದವ್ರದ್ದು ಒಂದು ಗ್ಯಾರೇಜ್ ಉಂಟು, ಅಲ್ಲೇ ನಾನು ಯಾವಾಗಲೂ ಪ್ರತಿ ವರ್ಷ ಅಲ್ಲೇ ಹಿಡಿದು ಅಂದರೆ ಈ ಸಲ ಎಕ್ಸ್ಪಲ್ಸ್ಗೆ ಫಸ್ಟ್ ಟೈಮು ಆಯುಧ ಪೂಜೆ. ದರ್ಬೆಯಲ್ಲಿ ಒಂದು ಯಾವಾಗಲೂ ಟ್ರಾಫಿಕ್ ಮಾರೆ. ಬಸ್ಸಿಗೆ ಆಯುಧ ಪೂಜೆ ಆಗಿದೆ. ಆಯ್ತು 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 ಆಯ್ತು, ಎಲ್ಲ ಗುಂಡಿ ಮಾರೆ. ಯಸ್, ನಾವು ನಮ್ಮ ಜಾಗ ರೀಚ್ ಆಗಿದ್ದೇವೆ. ಎಲ್ಲಿ ಹಾಕುವ ಗಾಡಿ? ಎಸ್, ಗಾಡಿ ಇಲ್ಲಿ ಉಂಟು, ಎಕ್ಸ್ಪಲ್ಸ್. ಇವತ್ತು ಸ್ವಲ್ಪ ಗಾಡಿ ಜಾಸ್ತಿ ಉಂಟು, 1, 2, 3, 4. ಇಲ್ಲಿ ಒಂದು SD ರೋಡ್ ಕಿಂಗ್ ಉಂಟು, ದೇವರ್ದೆ. ಮತ್ತು ಇನ್ನೊಂದು ಉಂಟು ಇಲ್ಲಿ SD ರೋಡ್ ಕಿಂಗ್. ಸೊ ಗ್ಯಾರೇಜಿಗೆ ಲೆಫ್ಟ್ ಒಂದು, ರೈಟ್ ಒಂದು SD. ಮತ್ತು ಇಲ್ಲೊಂದು ಓಲ್ಡ್ ಸ್ಕೂಟ್ರ್ ಉಂಟು. ನನ್ನ ಬೈಕ್ ಇಲ್ಲಿ ಉಂಟು, ಪೂಜೆ ಎಲ್ಲ ಆಯಿತು. ನಾನು ಹೊರಡ್ತೇನೆ, ನನಗೆ ಸ್ವಲ್ಪ ಬೇರೆ ಕೆಲಸ ಉಂಟು. ಆ್ಯಕ್ಚುಲಿ ಇನ್ನೂ ಒಂದು 1/2 ಗಂಟೆ ಇತ್ತು ಇಲ್ಲಿ ಕಾರ್ಯಕ್ರಮ. ನಾನು ಬೇಗ ತೀರ್ಥ ತಗೊಂಡು ಹೊರಟೆ, ನನಗೀಗ ಸ್ವಲ್ಪ ಬೇರೆ ಅರ್ಜೆಂಟ್ ಕೆಲಸ ಉಂಟು. 5:05 ಉಂಟು, ಬಟ್ ನನಗೆ ಈಗ 5 ಗಂಟೆಗೆ ನಾನು ಮನೆಗೆ ರೀಚ್ ಆಗಬೇಕಿತ್ತು. ಬೈಕ್ ತೆಗೆದು ಇದು ನಮ್ಮ ಮೊದಲನೇ ಆಯುಧ ಪೂಜೆ, ಹಾಗೆ ಭಟ್ರೆ ಅಂತ ಸ್ಪೆಷಲ್ ಪೂಜೆ ಮಾಡೋದಿಲ್ಲ, ಆದರೂ ಸಹ ನಾನು ಹೇಳಿದ್ದು. ಕಳೆದ ಸಲಕ್ಕಿಂತ ಈ ಸಲ ಸ್ವಲ್ಪ ವೆಹಿಕಲ್ಸ್ ಜಾಸ್ತಿ ಇತ್ತು ಗ್ಯಾರೇಜಲ್ಲಿ. ಕಳೆದ ಸಲ ಕಡಿಮೆ ಇತ್ತು, 2-wheeler ಮಾತ್ರ ಇತ್ತು, ಕಾರು ಯಾವುದು ಬಂದಿರಲಿಲ್ಲ. ಇವತ್ತು 4 ಕಾರ್ ಇತ್ತು, ಮತ್ತು ಒಂದು 12 ಬೈಕ್, 5-6 ಸ್ಕೂಟ್ರು ಎಲ್ಲ ಇತ್ತು. ಹಾಗಾಗಿ ಸ್ವಲ್ಪ ಲೇಟಾಯಿತು. 4 ಗಂಟೆಗೆ ಸ್ಟಾರ್ಟ್ ಆಗಿದೆ, ಆದರೂ ಸಹ ಮುಗಿಯುವಾಗ 5 ಗಂಟೆ ಆಗ್ತಾ ಬಂತು. ಇವಾಗ ನಾನೊಂದು 4:30, 4:45 ಮುಗೀತದೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ. ಈಗ 5 ಗಂಟೆಗೆ ನನಗೆ ಮನೆಗೆ ಆ್ಯಕ್ಚುಲಿ ರೀಚ್ ಆಗಬೇಕಿತ್ತು.
ಅಪ್ಕಮಿಂಗ್ ಡೇಸಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಬರ್ತದೆ. ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಹೆಲ್ಪ್ ಆಗ್ತದೆ. ಹಾಗೆ ಒಂದು ರೈಡ್ ಕೂಡ ಪ್ಲ್ಯಾನ್ ಆಗ್ತಾ ಉಂಟು, ಕನ್ಫರ್ಮ್ ಆಗಲಿಲ್ಲ ಅದು. ಕೆಲವರಿಗೆ ಅಂದರೆ ರಜೆ ಇಲ್ಲ, ಕೆಲವರು ರಜೆ ಮಾಡಿ ಬರಬೇಕಾಗ್ತದೆ, ಹಾಗಾಗಿ ಸ್ವಲ್ಪ ಇನ್ನೂ ಡಿಸ್ಕಷನಲ್ಲೇ ಉಂಟದು. ನೋಡ, ಎಲ್ರಿಗೂ ಟೈಮ್ ಸೆಟ್ ಆದರೆ ಒಂದು ರೈಡ್ ಕೂಡ ಮಾಡಲಿಕ್ಕೆ ಉಂಟು ಸದ್ಯದಲ್ಲೇ. ಅದರ ಜೊತೆ ಕೆಲವು ಟ್ರಾವೆಲ್ ಪ್ಲ್ಯಾನ್ಸ್ ಕೂಡ ಆಗಿದೆ, ಕೆಲವು ಪ್ಲೇಸಸ್ ವಿಸಿಟ್ ಮಾಡಬೇಕು ಅಂತ ಇದ್ದೇವೆ ಈ ವರ್ಷ ಮುಗಿಯೋ ಮೊದಲು. ಇನ್ನೊಂದು 2-3 ತಿಂಗಳ ಒಳಗಡೆ ಒಂದು ಟೂರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ, ನೋಡುವ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.